ಇವತ್ತು ಅಂಜಲಿ ಏನು ಕೊಲೆಯಾಗಿದೆಯಲ್ಲ, ಭಾಳ ಒಂದು ಭಾಳ ಕೆಟ್ಟ ಅನಿಸ್ತಾ ಇದೆ. ಇವತ್ತು ಏನು ಕಾನೂನು ಸುವ್ಯವಸ್ಥೆ ಹೆಂಗಪ್ಪ ಹಿಂಗಾದ್ರೆ, ಮೂರು ಜನ ಹೆಣ್ಮಕ್ಕಳು ವಯಸ್ಸಾದ ಅವ್ರ ಅಜ್ಜಿ ಬೆಳಿಗ್ಗೆ ಬಂದು ಬಾಗ್ಲ ಬಡಿದು ಯಾವನೋ ಒಬ್ಬನ ಬಂದು ಹಿಂಗೆ ಒಬ್ಬ ಹೆಣ್ಮಗಳನ್ನ ಕೊಲೆ ಮಾಡ್ತಾರೆ ಅಂತಂತಂದ್ರೆ ಏನು ಎಂಥ ಸ್ಥಿತಿ ಅಂತ ಭಾಳ ಮನಸ್ಸಿಗೆ ನೋವಾಗ್ತಾ ಇದೆ. ಇವತ್ತು ಇದನ್ನು ನೋಡಿದ್ರೆ ಎಲ್ಲ ಘಟನೆ ಮತ್ತು ನಾನು ಇವತ್ತು ಕೇಳಿದ್ವಿ ಆ ಮಕ್ಕಳಿಗೆ ಒಬ್ಬನ ಮಾತ್ರ ಅರೆಸ್ಟ್ ಮಾಡ್ಯಾರ, ಅದರಿಂದ ಇನ್ನೂ ಮೂರ್ನಾಲ್ಕು ಜನ ಇದ್ದಾರೆ, ಅವ್ರು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅಂತ. ಅದಕ್ಕೆ ಇದೆಲ್ಲ ಯಾಕೆ ಆಗ್ತಾಯಿದೆ, ಇದೆಲ್ಲ ಆಗಬಾರ್ದು. ಇಲ್ಲಿ ಕೊಲೆ ಮಾಡಿ ಮತ್ತು ರೈಲ್ವೆ ಬೋಗಿಯೊಳಗೆ ಯಾರನ್ನೂ ಕೊಲೆ ಮಾಡೋಕೆ ಹೋಗ್ತಾನೆ, ಅಲ್ಲಿ ಗೊತ್ತಿಲ್ಲ ಇವನೋ ಕಲೆಯಾಗಿದ್ರೆ ಏನು ಹಾಕಿದ್ದು ಗೊತ್ತಿಲ್ಲ, ಅಲ್ಲಿ ಪಬ್ಲಿಕ್ ಅವನ್ನ ಮುಗಿಸ್ತಿದ್ರೆ ಗೊತ್ತಿಲ್ಲ. ಈ ಥರ ಇಷ್ಟೊಂದು ಓಪನ್ ಆಗಿ ಇವತ್ತು ಕಾನೂನು ಸುವ್ಯವಸ್ಥೆ ಇಷ್ಟೊಂದು ಹದಗೆಟ್ಟಿದೆಯಲ್ಲ, ಭಾಳ ತುಂಬ ಮನಸ್ಸಿಗೆ ನೋವಾಗ್ತಾಯಿದೆ. ಇದಕ್ಕೆ ಗೃಹ ಮಂತ್ರಿಗಳು ಹೊಣೆಗಾರಿಕೆ ಹೊರಬೇಕು, ಪೊಲೀಸರು ಭಾಳ ಇದು ಭಾಳ ದೌರ್ಬಲ್ಯ ತೋರಿಸ್ತಾ ಇದೆ. ಇವತ್ತು ಅಧಿಕಾರಿಗಳು ಅಲರ್ಟ್ ಆಗಬೇಕು. ಅದನ್ನು ಗೃಹ ಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ, ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೀನಿ, ಅವರಿಗೆ ನ್ಯಾಯ ಕೊಡಿಸ್ಬೇಕು. ಸಾಕಷ್ಟು ತೊಂದರೆಯಲ್ಲಿದ್ದಾರೆ, ನೋಡ್ಕೊಂಡು ತಿನ್ನೋರು ಮೂರು ಜನ ಹೆಣ್ಮಕ್ಕಳು, ಒಬ್ಬ ಅಜ್ಜಿ, ಅದರಲ್ಲಿ ಒಂದು ಹುಡುಗಿನ ಕೊಲೆ ಆಗಿದೆ. ಅದಕ್ಕೆ ಅವ್ರಿಗೆ ಏನು ಸರ್ಕಾರದಿಂದ ಏನು ಪರಿಹಾರ ಕೊಡಬೇಕು, ಮನೆ ಇಲ್ಲ. ನಾನು ಕೇಳಿದೆ ಈಗ ಮನೆಗಳು ಬೇಕಾಷ್ಟು ಆಶ್ರಯಕ್ಕೆ ಎಲ್ಲದಕ್ಕೂ ನಾವು ಅಪ್ಲೈ ಮಾಡೀವಿ, ಎಲ್ಲೂ ಮನೆ ಕೊಡ್ತಾ ಇಲ್ಲ ಅಂದರು. ಸೇಫ್ಟಿ ಇಲ್ಲ ಅವ್ರಿಗೆ. ಇಡೀ ರಾಜ್ಯದಲ್ಲಿ ಹಿಂಗೆಲ್ಲ ಆದರೆ ಹೆಂಗೆ ಬದುಕಬೇಕು, ಹೆಂಗೆ ಬಡ ಮಕ್ಕಳು ಕೂಲಿ ಕಾರ್ಮಿಕರು ಹೆಂಗೆ ಬದುಕಬೇಕು. ಅದಕ್ಕೆ ದಯವಿಟ್ಟು ಸರ್ಕಾರನ ಒತ್ತಾಯ ಮಾಡ್ತೀನಿ, ಇದೆಲ್ಲ ನಿಲ್ಲಬೇಕಿಂತ ಅನ್ಯಾಯ ದೌರ್ಜನ್ಯ ಹೆಣ್ಮಕ್ಳ ಮೇಲೆ ನಡೀತಾ ಇದೆ, ಅದು ಬಡ ಹೆಣ್ಮಕ್ಳ ಮೇಲೆ ನಡೀತಾ ಇದೆ. ಇದು ತಕ್ಷಣ ನಿಲ್ಲಬೇಕು, ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ರಿ ಅಂತ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಲ್ಲಿ ನಾನು ವಿನಿಸ್ಕೋತೇನೆ. ಅಲ್ಲ ಇದು ಒಂದೇ ಅಲ್ಲಲ್ರಿ, ಇದು ಹಾಗೆ ಚಾಲೂನೇ ಇದೆ ಅಲ್ಲ, ಒಂದಾದಿಂದ ಒಂದು ಚಾಲು ಆಗ್ತಾ ಇದೆ. ಇದು ಬಿಟ್ಟರೆ ಮತ್ತೆ ಬೇರೆ ಕಡೆ ಇದೆ, ಬೇರೆ ಕಡೆನೂ ಆಗ್ತಾ ಇದ್ದಾವೆ ಕೊಲೆಗಳು. ಫೋಟೋ ಪೋಸ್ ಅಂತಂದ್ರೆ ಶಾಸಕರ ಜನಪ್ರತಿನಿಧಿಗಳು ನಾವು ಬರಬೇಕು ಏನಾಗಿದೆ ಅಂತೇಳಿ ಸರ್ಕಾರ ಹಿಂಡಬೇಕಲ್ಲ ಕಿವಿಯವ್ರನ್ನ. ಫೋಟೋ ಪೋಸ್ ಅಂತಾರೇನ್ರಿ ಇಂಥವಕ್ಕೆಲ್ಲ. ಈಗ ಶಾಸಕರು ಮನೆ ಕೊಟ್ಟಿಲ್ಲ ಅಂತ ಪಾಪ ಅಜ್ಜಿ ಹೇಳ್ತಾರೆ, ಅವರು ಸಂಬಂಧಿಕರು ಎಲ್ಲರೂ ಬಂದು ಹೇಳತ್ತಾರೆ ಒಂದು ಮನೆ ಕೊಡಿಸ್ರಿ ಏನಾಗೋದೈತಿ, ಖಾಲಿ ಅದಾವಂತ ಅವು ಆಶ್ರಯ ಮನೆಗಳು. ನಮ್ಮ ಕಾರ್ಯಕರ್ತರು ಹೇಳಿದರು ಅಂಥವೆಲ್ಲ ನಿಂತು ಶಾಸಕ ಕೊಡಿಸ್ಬೇಕು, ಇಂಥವೆಲ್ಲ ಸುಳ್ಳು ಅಪಾದನೆ ಮಾಡ್ಬಾರ್ದು ಸುಮ್ಮನೆ. ಆ್ಯಕ್ಚುಲಿ ನಾನು ಅಲ್ಲಿ ನಮ್ಮ ಹುಡುಗರು ಈ ಭಾಗದವ್ರು ಹೇಳಿದ ಪ್ರಕಾರ ಅಧಿಕಾರಿಗಳು ತಪ್ಪ ಇಲ್ಲ, ಕೆಲವು ಇನ್ನೂ ಯಾರೋ ಒಂದು ಪರ್ಟಿಕ್ಯುಲರ್ ಹೆಸರು ಹೇಳಿದ್ದಾರೆ, ಅದನ್ನು ನಾನು ಗೃಹ ಮಂತ್ರಿಗಳಿಗೆ ಮಾತಾಡ್ತೇನೆ. ನಾನು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಯ್ತು, ಸುಮ್ಮನೆ DCP ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರ ಅಂತ ಹೇಳಿದ್ರೆ ಅದನ್ನು ನಾನು ಹೋಮ್ ಮಿನಿಸ್ಟ್ರಿಗೆ ನಾವು ಮಾತಾಡ್ತೀವಿ. CPI ಎಲ್ಲ ಇಂಥವ್ರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಬಿಟ್ಕೊಟ್ಟು ಯಾರೋ ಮಾಡಿ ತಪ್ಪಿ ಯಾರೋ ಅನುಭವಿಸ್ತಾ ಇದ್ದಾರೆ ಅಂತ ನಮ್ಮ ಹುಡುಗರು ಹೇಳಿದರು ಕಾರ್ಯಕರ್ತರು. ಅದನ್ನು ನಾನು ಮಾತಾಡ್ತೀನಿ ಗೃಹ ಮಂತ್ರಿಗಳಿಗೆ ಮಾತಾಡ್ತೀನಿ. ಅದಕ್ಕೆ ಹೇಳ್ತಾ ಇದ್ದೀನಲ್ರಿ ಸರ್, ನಾನು ಈ ನಮ್ಮ ಇಲಾಖೆ ಸಚಿವರೇನದಾರಲ್ಲ, ಗೃಹ ಸಚಿವರು ಮುಖ್ಯಮಂತ್ರಿಗಳಿಗೆ ಯಾರು ಏನು ಮಾಡ್ತಾರೆ ಅನ್ನೋದು ಏನು ಅವ್ರ ಸೀರಿಯಸ್ನೆಸ್ ಇಲ್ಲ. ಕರೆಕ್ಟಾಗಿ ಬರಬೇಕು, ನಿಲ್ಬೇಕು, ನಿಂತು ಯಾವ ಅಧಿಕಾರ ಮಾಡಿದ್ದಾರೆ ಅಂಥೇಳಿ ಅದಕ್ಕೊಂದು ಒಂದು ಸಮಿತಿ ರಚನೆ ಮಾಡಬೇಕು. ಹೆಂಗೆ SIT ಹೆಂಗೆ ಇಂಥವೆಲ್ಲ ಮಾಡ್ತಾರಲ್ಲ, ಇವನ್ನೆಲ್ಲ ಈಸಿ ತೊಗೊಬಾರ್ದು, ಕೆಲಸಕ್ಕೆ ಬರೋದೆಲ್ಲ SIT ಕೊಡ್ತಾರೆ. ಇಂಥವೆಲ್ಲ ಸೀರಿಯಸ್ ತೊಗೊಂಡು ಯಾರು ಇದಕ್ಕೆಲ್ಲ ಹೊಣೆ ಯಾರು ಅನ್ನೋದನ್ನು ಪತ್ತೆ. ಸುಮ್ಮನೆ ಒಂದೂವರೆ ತಿಂಗಳ ಮುಂಚೆ ಒಬ್ಬ ಅಧಿಕಾರಿ ಬಂದ ಅವ್ನು ಸಸ್ಪೆಂಡ್ ಮಾಡೋದು, DCP ಸಂಬಂಧ ಇಲ್ಲ ಅವ್ನು ಸಸ್ಪೆಂಡ್ ಮಾಡೋದು ಇವೆಲ್ಲ ಮಾಡಬಾರ್ದು. ರಿಯಾಲಿಟಿ ಏನಾಗಿದೆ, ಇವ್ರಿಗೆ ಯಾಕೆ ಅನ್ಯಾಯ ಆಯಿತು, ಎಲ್ಲಿ ತಪ್ಪು ಗೃಹ ಇಲಾಖೆ ಎಲ್ಲಿ ತಪ್ಪು ಮಾಡಿದೆ ಅದನ್ನು ಪತ್ತೆ ಹಚ್ಚಿ ಆ್ಯಕ್ಷನ್ ತೊಗೋಬೇಕು ರೀ. ಸುಮ್ಮನೆ ಯಾರ್ಯಾರು ಬಂದವ್ರ ಮೇಲೆ ಹಿಡಿದು ನಾವು ಹೇಳ್ದಂಗೆ 1 ತಿಂಗಳಿಂದ ಬಂದವ್ರು ಅವ್ರಿಗೆ ಏನು ಗೊತ್ತಿರುತ್ತೆ ಅಂಥವ್ರ ಮೇಲೆ ತೊಗೊಬಾರ್ದು. ಆಗ್ತಾ ಇಲ್ಲ ಅದು, ಅದನ್ನು ಕರೆಕ್ಟ್ ಸರ್ಕಾರ ಮಾಡ್ಬೇಕು ರೀ, ಅದನ್ನ ಗೃಹ ಇಲಾಖೆ ಮಾಡ್ಬೇಕು ಅದನ್ನ. ನಾನು ಇತ್ತೀಚೆಗೆ 1 ವರ್ಷದಿಂದ ಭಾಳ ಅಬ್ಸರ್ವ್ ಮಾಡ್ತಾ ಇದ್ದೇನೆ. ನಾನು ನಮ್ಮ ಸರ್ಕಾರ ಇದ್ದಾಗೂ ನಾನು ನೋಡ್ತಾ ಇದ್ದೀನಿ, ಯಾವುದೇ ಕ್ಲಬ್ ಇರ್ಬೋದು, ಲೇಟ್ ನೈಟ್ ಪಾರ್ಟೀಸ್ ಇರ್ಬೋದು, 12-1 ಗಂಟೆ ಮಟ್ಟ ರಾತ್ರಿ ಪಾರ್ಟಿ ಮಾಡೋದು ಕುಡಿಯೋದು ನಾವೆಂದೂ ಪರ್ಮಿಷನ್ ಕೊಟ್ಟಿದ್ದಿಲ್ಲ.
ನಾನು ಈ ಭಾಗದಿಂದ ನಾನು ಹೇಳ್ತಾ ಇದ್ದೀನಿ. ಇವತ್ತು ಹಾವೇರಿ ಇರ್ಬೋದು, ಗದಗ ಮೂರು ಕ್ಷೇತ್ರದಲ್ಲಿ ನಾನು ನೋಡ್ತಾ ಇದ್ದೀನಿ. ಎಲ್ಲಿಯೂ ನಾವು ಎಲ್ಲಿಗೂ ಎದಕ್ಕೂ ಪರ್ಮಿಷನ್ ಕೊಟ್ಟಿದ್ದಿಲ್ಲ. ಗಾಂಜಾ ಓಪನ್ ಆಗ್ತಾ ಇದೆ, ಎಲ್ಲಿ ಯಾವುದೂ ಕೇಸ್ ಆಗ್ತಾ ಇಲ್ಲ. ಆ ನಶೆಲಿಂದ ಇವೆಲ್ಲ ಆಗ್ತಾ ಇದೆ. ಅದು 48-50 ತಾಸು ಇರ್ತೈತಂತೆ. ಏನು ಮಾಡ್ತಾರೋ ಅಂತ ಅವ್ರಿಗೆ ಗೊತ್ತಿರೋಂಗಿಲ್ಲ. ಮೋಸ್ಟ್ಲಿ ಅವ್ನು ಇಲ್ಲೂ ಮಾಡ್ಯಾನ, ಇನ್ನೂ ನಶೆ ಹೇಳಿದ್ರೆ ಕಾಣುತ್ತೆ. ರೈಲ್ವೆದಾಗೂ ಒಂದು ಇದನ್ನು ಮಾಡ್ಯಾನ ಅವನು. ನಾನು ಆಗ್ರಹ ಮಾಡೋದು ಸರ್ಕಾರಕ್ಕೆ, ರಾತ್ರಿ ಲೇಟ್ ನೈಟ್ ಪಾರ್ಟೀಸ್ ಇರ್ಬೋದು, ರೆಸ್ಟೋರೆಂಟ್ನ ಓಪನ್ ಮಾಡಬೇಡಿ ವಿದೌಟ್ ಲೀಕರ್ ಪರ್ಮಿಷನ್ ಇಲ್ಲದೆ. ಸಾಕಷ್ಟು ಹೋಟೆಲ್ಗಳು ಎದ್ದಂಥ ಹುಬ್ಳೆ ಆಡು ಎಲ್ಲಿ ಬೇಕಲ್ಲಿ ಹೋಗ್ರಿ, ಕುಚಗಲ್ ರೋಡ್ ಹೋಗ್ರಿ, ಈ ಕಡೆ ಬರ್ರಿ, ಸೊಲ್ಲಾಪುರ ರೋಡ್ ಬರ್ರಿ, ಎಲ್ಲಿ ಬೇಕಲ್ಲಿ ಹೋಗ್ರಿ. ನೀವು ಲೀಕರ್ ವಿದೌಟ್ ಪರ್ಮಿಷನ್ ಲೀಕರ್ ಮಾಡ್ತಾ ಇದ್ದಾರೆ. ಆಮೇಲೆ 12 ಆದರೂ ಯಾರು ಹೇಳೋರು, ಕೇಳೋರು ಯಾರಿಲ್ಲ. ಇವೆಲ್ಲ ದಾರಿ ತಪ್ತಾವು. ಆಮೇಲೆ ಕ್ರೈಮ್ ಆಗಲಿಕ್ಕೆ ಇವೆಲ್ಲ ಸೂಚನೆಗಳು, ಇವು ಕ್ರೈಮ್ ಆಗ ಬುದ್ಧಿ ಬರೋ ದಾರಿಗಳಿದ್ದು ದಾರಿ ಮಾಡ್ಕೊಡ್ತೈತಿ. ಇವೆಲ್ಲ ಲೇಟ್ ನೈಟ್ ರಾತ್ರಿ ಕುಡಿಯೋದು, ಗಾಂಜಾ ಸೇದೋದು ಮಾಡ್ರಿ. 10 ಬಂದ್ ಮಾಡ್ಬೇಕಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನ. ಇಲ್ಲಿಗಲ್ ಸರಾಯಿ ಸಪ್ಲೈ ಏನು ಮಾಡ್ತಾ ಇದಾರೆ ಅವೆಲ್ಲ ಬಂದ್ ಆಗ್ಬೇಕು. ಟೈಮ್ ಮೇಂಟೈನ್ ಮಾಡ್ರಿ. ಅದನ್ನೇ ಸರ್ ನಾನು ಹೇಳ್ತಾ ಇರೋದು, ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಇಲ್ಲಿಗಲ್ ಎಲ್ಲ ಲೀಕರ್ಗಳನ್ನ, ಆಮೇಲೆ ಡ್ರಗ್ಸು, ಗಾಂಜಾ ಇವೆಲ್ಲ ಬಂದ್ ಆಗ್ಬೇಕ್ರಿ. ನೋಡಿ ತಾನೇ ತಾನಾಗೆ ಕ್ರೈಮ್ ಎಲ್ಲ ಕಡಿಮೆ ಹಾಕ್ಕೊಂತ ಹೋಗುತ್ತೆ. ಇದು ಪೊಲೀಸರಿಗೂ ಮಾಹಿತಿ ಇರುತ್ತೆ ಯಾಕೆ ಇದನ್ನು ತಪ್ಪು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಮಾನ್ಯ ಪರಮೇಶ್ವರಲ್ಲಿ ನಾನು ವಿನಂತಿ ಮಾಡ್ತೀನಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಲೇಟ್ ನೈಟು ಎಲ್ಲ ಹೋಟೆಲ್ಗಳನ್ನು ಬೇಗ ಮುಚ್ಚಿಸ್ಬೇಕು. ರಾತ್ರಿ 12 ಮಟನು ಸರಬರಾಜು ಆಗಬಾರ್ದು. ಇಲ್ಲಿಗಲ್ ಸರಾಯಿಗಳನ್ನು ಹೋಟೆಲಲ್ಲಿ ಮಾರೋದು ಬಂದ್ ಆಗ್ಬೇಕು. ಅದ ಹೇಳಿ, ಹೌದು ಅದು ಒಬ್ಬ ಅಧಿಕಾರಿಗಳ ವೈಫಲ್ಯದಿಂದ ಇವೆಲ್ಲ ಆಗೋದಿಲ್ಲ. ಗೊತ್ತಿದ್ದು ಸುಮ್ಮನೆ ಕುಂದಿರ್ತಾರಲ್ಲ ಅದರಲ್ಲಿಂದ ಇವೆಲ್ಲ ಆಗೋದು ಕ್ರೈಮ್ಗಳು. ಇವರೆಲ್ಲ ಸ್ಟ್ರಿಕ್ಟ್ ಆಗಿತ್ತು ಅಂತಂದ್ರೆ ಬಡಿಬೇಕ್ರಿ. ಸಾಯಂಕಾಲ ಎಲ್ಲೋ ಒಂದ್ ಕಡೆ ಗುಂಪು ಮಾಡಿ ಎಲ್ಲೋ ಒಂದ್ ಕಡೆ ಔಟ್ಸ್ಕರ್ಟ್ನಾಗ ಹೋಗಿ ಎಲ್ಲ ಹಳೆ ಮನೆಗೆ ಇರ್ತಾವ, ಆ ಹಳೆ ಮನೆಗೆ ಕಂಪೌಂಡ್ ಓಡೋದು, ಒಳಗೆ ಗಾಂಜಾ ಸೇದೋರು ನಾನು ನೋಡಿದೀವಿ ಎಷ್ಟೋ ಸಾರಿ. ನಾವು ಕಂಪ್ಲೀಟ್ ಕೊಟ್ಟಿದ್ದೀವಿ, ಬಂದ್ ಮಾಡಿಸ್ಬೇಕ್ರಿ ಅದನ್ನ ತಿಳಿದುಕೊಳ್ಳಿ. ಅದನ್ನ ಪೊಲೀಸ್ ಅಲರ್ಟ್ ಆಗ್ಬೇಕು. ನಮ್ಮಂತವ್ರು ಯಾರು ಫೋನ್ ಮಾಡ್ತಾರ, ಹಿಂಗಾಗಿದೆ ಸಾಹೇಬ್ರ ಈಗ ಬಂದ್ ಮಾಡಿಸ್ರಿ, ನಮ್ಮ ಓಣ್ಯಾಗ ಇಲ್ಲಿ ಬಂದು ಕುಂದಿರ್ತಾರೆ ಡ್ರಗ್ಸ್ ಅಂತೇಳಿ. ನವೀನ್ ಪಾರ್ಕ್ದಾಗ 7-8 ವರ್ಷ ಮುಂಚೆ ನಾನು ಅದೇ MLC ಆದಾಗ ಬಂದ್ ಮಾಡಿಸಿದೆ. ನಾನೇ ಹೋದೆ ರೀ ಅಲ್ಲಿ ಬಂದ್ ಮಾಡಿಸಿದೆ. ಒಂದು ಅಪಾರ್ಟ್ಮೆಂಟ್ ಬುಡಕ್ ಬಂದು ಡ್ರಗ್ಸ್ ತೊಗೊಂಡು ಕುಂದಿರ್ತಿದ್ರು ಹುಡುಗರು. ಆಮೇಲೆ ಅವು ಏನೇನು ವಿಚಾರ ಬರ್ತಾರೆ ಗೊತ್ತಾಗಲ್ಲ. ಅವು ಡ್ರಗ್ಸ್ ತೊಗೊಂಡಿಂದ ಮನುಷ್ಯ ರಾಕ್ಷಸ ಆಗಿಬಿಡ್ತಾನ. ಹಿಂಗಾಗಿ ಅವು ಸ್ಟಾರ್ಟ್ ಆಗ್ತಾವೆ, ಅವಾಗ ಕ್ರೈಮ್ಗಳು ಸ್ಟಾರ್ಟ್ ಆಗ್ತಾವೆ. ಆಕಿನ ಹೊಡಿನು ಇವ್ನು ಹೊಡಿನು ಅಂತ ಏನ್ರಿ. ಆದ್ದರಿಂದ ಇವೆಲ್ಲ ಬಂದಾಗಬೇಕು, ಅಧಿಕಾರಿಗಳು ಅಲರ್ಟ್ ಆಗಬೇಕು. ಇವನ್ನೆಲ್ಲ ಸೀರಿಯಸ್ ಆಗಿ ತೊಗೊಂಡ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇಂಥ ಕ್ರೈಮ್ಗಳು ಆಗಲ್ಲ ಅಂತ ನಾನು ಹೇಳ್ತೀನಿ. ಈಗ ಅದ ಹೇಳಿದಲ್ಲ, ಇಲ್ಲಿಗೆಲ್ಲ ಎಕ್ಸೈಸ್ ಕೊಡತ್ತಾರ ಎಲ್ಲಿ ಬೇಕಲ್ಲ ನಿಮ್ಗೆ. ಇವತ್ತು ಸಂಜೆ ಬೇರೆ ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ನಿಮ್ಗೆ ಮೀಡಿಯಾದವ್ರು ಹಾಗೆ ಬಿಡ್ಲಿಬೇಕಲ್ಲ. ಹಿಂದ್ಗಡೆ ಸಪ್ಲೈ ಮಾಡ್ತಿರ್ತಾರ, ಹೊರಗೆ ರೆಸ್ಟೋರೆಂಟ್ ಹಿಂದ್ಗಡೆ ಕೊಡೋದು, ಗಾರ್ಡನ್ ದಾಗ ಕೊಡೋದು. ಅಯ್ಯೋ ಇಲ್ಲಿಗೆಲ್ಲ ಅಂತಂದ್ರೆ ಇಂಥವೆಲ್ಲ ಸ್ಟಾರ್ಟ್ ಆಗ್ತಾವ್ರಿ, ಅದು ಲೇಟ್ ನೈಟ್ ಕೊಡೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.